ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರು ನಮ್ಮ ಸಿನಿಮಾ ನೋಡ್ತಾರೆ, ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ಅಪ್ಪ ಸೋಷಿಯಲ್ ಮೀಡಿಯಾ ಇವಾಗಿದೆ ಗೊತ್ತಾಗುತ್ತೆ. ಬಟ್ ನಾವಿಲ್ಲಿ ಪರ್ಸನ್ ಆಗಿ ಈ ತರ ಊರಿಗೆ ಬಂದಾಗ ನಮ್ಗೆ ಪರ್ಸನ್ ಆಗಿ ನೋಡಕ್ ಒಂದ್ ಚಾನ್ಸ್ ಸಿಗುತ್ತೆ. ಸೊ ನಾನು ಸಿದ್ದು ಸರ್ ಥ್ಯಾಂಕ್ ಯು ಹೇಳಬೇಕು, ಅಂಡ್ ಎವ್ರಿಬಡಿ ಹೂ ಹ್ಯಾಸ್ ಹೆಲ್ಪ್ ಇನ್ ಗೆಟಿಂಗ್ ದಿಸ್ ಟುಗೆದರ್, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಮದರ್ ಅಂಡ್ ಮೈ ಫಾದರ್. ನಮ್ ತಂದೆ ತುಂಬಾ ಹೇಳಿದ್ರು ನೀವು ಹೋಗ್ಲೇಬೇಕು ಈ ಫಂಕ್ಷನ್ ಗೆ ಅಂತ, ನಂಗೆ ತುಂಬಾ ಬೇಕಾದ್ರು ನನ್ನ ಫ್ರೆಂಡ್ಸ್ ನನ್ನ ರಿಲೇಟಿವ್ಸ್ ಹೋಗ್ಲೇಬೇಕು ಅಂತ. ಸೊ ಥ್ಯಾಂಕ್ ಯು, ಇಲ್ಲಿಗೆ ಬಂದು ನನಗೆ ತುಂಬಾ ಪ್ರೀತಿ ಸಿಕ್ಕಿದೆ. ನಾನು ಬರ್ತಾನೆ ನನಗೆ ಎವ್ರಿಬಡಿ, ನೀವು ಹಾಡು ಹಾಡ್ತಾ ಇದ್ರೆ ಜೋರಾಗಿ ಹಾಡ್ಬೇಕಪ್ಪ ನೀವು. ನನಗೆ ಎಷ್ಟು ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ ಅಂದ್ರೆ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ನನಗೆ ಹೇಳಕ್ ಹಾಗೆ ನಾವು ಬೆಂಗಳೂರಲ್ಲಿ ಇರ್ತೀವಿ, ಶೂಟಿಂಗ್ ಅಲ್ಲೇ ಮಾಡ್ತೀವಿ, ಪ್ರೀತಿ ಸಿಗುತ್ತೆ ನಿಮ್ಗೆ ನಮಗೆ. ಬಟ್ ಇಲ್ಲಿ ಬಂದು ನಮ್ಮವ್ರನ್ನ ಮೀಟ್ ಮಾಡಿ ನಮ್ ಸಿನಿಮಾ ಆಕ್ಚುಲಿ ನಮ್ ಸಿನಿಮಾ ನೋಡೋರು ನಿಜವಾಗ್ಲಿ. ಸೊ ನನ್ಗೆ ತುಂಬಾ ಖುಷಿ ಇದೆ ಇಲ್ಲಿ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆನರ್, ಆಲ್ ದ ಜೆಂಟಲ್ಮನ್ ಆನ್ ಸ್ಟೇಜ್, ಲೇಡೀಸ್ ಅಂಡ್ ಆಲ್ ಆಫ್ ಯು, ಆಲ್ ಆಫ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ನೀವು ಎಲ್ಲರೂ ರಾಧೆ ಹಾಡ್ ಹಾಡ್ತೀರ, ಚಾರ್ ಮನ ಸಿನಿಮಾ ನೋಡ್ತೀರಾ ಅಂತ ಅನ್ಕೊಳ್ತೀನಿ. ಬರೀ ಹಾಡ್ ಮನ ಕೇಳಿದ್ರೆ ಸಿನಿಮಾ ನೋಡಿದೀರಾ, ಸಿನಿಮಾ ನೋಡಿದೀರಾ, ಎಷ್ಟು ಜನ ನೋಡಿದೀರಾ? ನಾಟ್ ಬ್ಯಾಡ್. ಸೊ 70% ಓಕೆ, ಸಿನಿಮಾ ಹಿಟ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಪ್ರೇಮ್ ಅವರು ಇದೇ ರೀತಿ ಒಂದು ಫಂಕ್ಷನ್ ಅಲ್ಲಿ ಹೋಗ್ತಾರೆ, ನೆನಪಿದ್ಯಾ ಸಿನಿಮಾ ಅಲ್ಲಿ ಎಂಡ್ ಅಲ್ಲಿ ನೆನಪಿದ್ಯಾ? ಕ್ಲೈಮ್ಯಾಕ್ಸ್ ಮುಂಚೆ ಕರೆಕ್ಟ್. ಓಕೆ, ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಚಾರ್ಮನರಲ್ಲಿ, ಚಾರ್ಮನ್ ಅಂದ್ರೆ ಏನು? ನಾಲ್ಕು ಕಂಬಗಳು. ಆ ಕಥೆ ಇರೋದು ನಾಲ್ಕು ಕಂಬನಿಗಳ ಕಹಾನಿ ಅಂತ. ಓಕೆ, ಸೊ ಮೊದಲನೇ ಕಂಬ ಏನು? ಪೇರೆಂಟ್ಸ್. ಯಾರು ಹೇಳಿದ್ದು? ಏ ಆಸಮ್, ಹೈ ಫೈ. ಹೆಸರೇನು, ನಿಮ್ಮ ಹೆಸರೇನು? ಲಕ್ಷ್ಮೀ. ಹೌದಾ, ಹ್ಯಾಪಿ ವರ್ಣಮಹಾಲಕ್ಷ್ಮಿ. ಸೊ ಮೊದಲನೇದು ಪೇರೆಂಟ್ಸ್. ಪೇರೆಂಟ್ಸ್ ಆರ್ ಯುವರ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಇನ್ ಯುವರ್ ಲೈಫ್, ಆಬ್ವಿಯಸ್ಲಿ ಅಲ್ವಾ? ಅವರೇ ನಮ್ಮನ್ನ ಈ ವರ್ಲ್ಡ್ ಅಲ್ಲಿ ತಗೊಂಡ್ ಬರೋರು. ಸೊ ಗೈಸ್, ಆಲ್ವೇಸ್ ರಿಮೆಂಬರ್, ನಿಮ್ಮ ಪೇರೆಂಟ್ಸ್ ನಿಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ, ಏನೇ ಸ್ಯಾಕ್ರಿಫೈಸಸ್ ಮಾಡ್ತಾರೆ, ಅದು ನಮಗೆ ಯಾರಿಗೂ ಯಾವತ್ತೂ ಅರ್ಥ ಆಗಲ್ಲ ಅಂಟಿಲ್ ವಿ ಬಿಕಮ್ ಪೇರೆಂಟ್ಸ್, ಹೋಪ್ಫುಲಿ, ರೈಟ್? ಸೊ ಆಲ್ವೇಸ್ ಮೇಕ್ ಶ್ಯೂರ್ ಅವ್ರು ಏನೇ ಹೇಳ್ತಾರೆ ನಿಮ್ ಒಳ್ಳೇದಕ್ಕೆ ಹೇಳ್ತಾರೆ. ಪ್ಲೀಸ್ ರೆಸ್ಪೆಕ್ಟ್ ದೆನ್, ಲವ್ ದೆನ್, ಟೇಕ್ ಕೇರ್ ಆಫ್ ದೆನ್. ಸೆಕೆಂಡ್ ಇಸ್, ಬಟ್ ಅದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ರೀಸನ್ ಆಗುತ್ತೆ, ನಾವ್ ಎಂಜಾಯ್ ಮಾಡ್ತೀವಿ ಲೈಫ್ ನ, ಅದೆಲ್ಲ ಓಕೆ, ಬಟ್ ನಿಮ್ ಲೈಫ್ ಅಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು, ಏನೋ ಒಂದು ನಿಮ್ ಏನೋ ಒಂದು ಗೋಲ್ ಇರುತ್ತೆ, ಅದನ್ನ ನೀವು ಹೋಗಿ ರೀಚ್ ಮಾಡ್ಬೇಕು ಅಂದ್ರೆ ನೀವ್ ಯಾವ ರೀತಿಯ ಫ್ರೆಂಡ್ಸ್, ನಿಮ್ಗೆ ಎನ್ಕರೇಜ್ ಮಾಡುವಂತ ಫ್ರೆಂಡ್ಸ್ ಇರಬೇಕು. ದೇ ಹ್ಯಾವ್ ಟು ಆಡ್ ವ್ಯಾಲ್ಯೂ ಟು ಯುವರ್ ಲೈಫ್, ದೇ ಹ್ಯಾವ್ ಟು ಬಿ ಗುಡ್ ಪೀಪಲ್. ಸೊ ಯು ಹ್ಯಾವ್ ಟು ಚೂಸ್ ಯುವರ್ ಫ್ರೆಂಡ್ಸ್ ವೆರಿ ವೆರಿ ಕೇರ್ಫುಲಿ, ರೈಟ್? ಅಂಡ್ ಥರ್ಡ್ ಇಸ್, ಸಮಾಜ ಫೈನ್, ಬಟ್ ನಮ್ಮ ಸಿನಿಮಾ ಹೇಳಿದ್ದು ಲೈಫ್ ಪಾರ್ಟ್ನರ್ ಅಂದ್ರೆ ಹೇಳ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ನಾಟ್ ಯುವರ್ ಟೈಮ್, ಇಟ್ಸ್ ಇನ್ ಫ್ಯೂಚರ್, ವಿಲ್ ಟಾಕ್ ಅಬೌಟ್ ಇಟ್ ಇನ್ ದ ನೆಕ್ಸ್ಟ್ ಪ್ರೋಗ್ರಾಮ್. ಓಕೆ, ಏನು ಶಿವಕುಮಾರ್ ಅವರೇ, ಕರೆಕ್ಟ್. ಸೊ ಗುರುಗಳು, ಪ್ರೊಫೆಸರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಆರ್ ಯುವರ್ ಟೀಚರ್ಸ್, ಪ್ರೊಫೆಸರ್ಸ್, ಪೀಪಲ್ ಹೂ ಟೀಚ್ ಯು. ಗುರುಗಳು ಇನ್ ಎನಿ ಫಾರ್ಮ್, ನಿಮ್ ಲೈಫ್ ಅಲ್ಲಿ ಆಗಿರ್ಲಿ, ಕಾಲೇಜಲ್ಲಾಗಿರ್ಲಿ, ಈವನ್ ಇನ್ ದ ಫ್ಯೂಚರ್. ಸೊ ಆಲ್ ದ ಪ್ರೊಫೆಸರ್ಸ್ ಹಿಯರ್, ಆಲ್ ಆಫ್ ಯು ಹೂ ಇಸ್ ಸಿಟಿಂಗ್ ಡೌನ್ ದೇರ್ ಆಲ್ಸೋ, ಥ್ಯಾಂಕ್ ಯು ಸೋ ಮಚ್. ನೀವು, ನಾನು ತುಂಬಾ ಕಲ್ತಿದ್ದೀನಿ ನನ್ನ ಪ್ರೊಫೆಸರ್ಸ್ ಇಂದ. ಇಲ್ಲಿ ಕೂತಿರೋ ನನ್ನ ಎಲ್ಲಾ ಫ್ರೆಂಡ್ಸ್ ನಿಮ್ಮಿಂದ ತುಂಬಾ ಕಲ್ತಿದ್ದಾರೆ, ಎಂದು ಕಲಿತಾರೆ. ಸೊ ಪ್ಲೀಸ್ ಗೈಸ್, ರೆಸ್ಪೆಕ್ಟ್ ಯುವರ್ ಟೀಚರ್ಸ್, ಮೇಕ್ ಶೋರ್ ಯು ಗಿವ್ ದಮ್ ಲಾಟ್ ಆಫ್ ಲವ್ ಬಿಫೋರ್ ಯು ಗೋ. ಯಾಕೆಂದ್ರೆ ನೀವು ನಿಜವಾಗ್ಲೂ ಹೇಳ್ತೀನಿ, ಇದು ನಮ್ಮ ಕಾಮನ್ ಅರ್ಥ ಆಗುತ್ತೆ.
ದೇ ಹ್ಯಾವ್ ವೆರಿ ಬಿಗ್ ಹ್ಯಾಂಡ್ ಇನ್ ಶೇಪಿಂಗ್ ಯುವರ್ ಫ್ಯೂಚರ್, ಶೇಪಿಂಗ್ ಹೂ ಯು ಆರ್. ನೀವೇನ್ ಆಗ್ತಿರಲ್ಲ ಫ್ಯೂಚರ್ ಅಲ್ಲಿ, ಅದ್ ಅವರೇ ನಿಮ್ಗೆ ನಮ್ಗೆ ಕಲ್ಸ್ಕೊಟ್ಟಿರೋದು. ಸೊ ಟೀಚರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವು ಈ ಆಡಿಯನ್ಸ್ ಅಲ್ಲಿರೋ ನಮ್ಮ ಎಲ್ಲ ಫ್ರೆಂಡ್ಸ್, ಬೇರೆ ಬೇರೆ ನಿಮ್ಮ ಕನಸುಗಳಿರುತ್ತೆ, ರೈಟ್? ಕೆಲವರು ಆಕ್ಟರ್ಸ್ ಆಗ್ಬೇಕಂತ ಇರ್ತೀರಾ, ಗೊತ್ತಿಲ್ಲ ನನಗೆ, ಆಗ್ಬೇಕಂತ ಯಾರಿಗಾದ್ರೂ ಇದೆಯಾ? ಆಕ್ಟಿಂಗ್, ಸಿಂಗಿಂಗ್, ಡಾನ್ಸಿಂಗ್? ಓ, ವಾಟ್ಸ್ ಯುವರ್ ನೇಮ್? ಬ್ಲೂ ಶರ್ಟ್, ಅಜಿತ್. ಹಾಯ್ ಅಜಿತ್, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಏನ್ ಆಕ್ಟಿಂಗ್ ಮಾಡ್ಬೇಕಂತೀರಾ? ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ಖುಷಿ ಆಯ್ತು ನನಗೆ. ತುಂಬಾ ಜನರಿಗೆ ಬೇರೆ ಬೇರೆ ಡ್ರೀಮ್ಸ್ ಇರುತ್ತೆ. ಓಕೆ ಓಕೆ, ಬೇರೆ ಬೇರೆ ಡ್ರೀಮ್ಸ್ ಇರುತ್ತೆ. ಕಾಮರ್ಸ್ ಫೀಲ್ಡ್ ಅಲ್ಲಾಗ್ಲಿ, ಸೈನ್ಸ್ ಫೀಲ್ಡ್ ಅಲ್ಲಾಗ್ಲಿ, ಡಾಕ್ಟರ್, ಎನಿಥಿಂಗ್, ವಾಟ್ ಎವರ್ ಯು ವಾಂಟ್ ಟು ಬಿಕಮ್, ಮೇಕ್ ಶ್ಯೂರ್ ನೀವ್ ಆ ಗುರಿನ, ದಟ್ ಗುರಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್, ಡೋಂಟ್ ಫರ್ಗೆಟ್ ದಟ್. ಯಾವತ್ತೂ ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ ಲೈಫ್ ಅಲ್ಲಿ, ಬರ್ಲಿ, ಅದು ನಮ್ಮನ್ನ ಟೆಸ್ಟ್ ಮಾಡಕ್ಕೆ ಅಂತ ಬರ್ತಾ ಇರುತ್ತೆ. ನೀವ್ ಎಷ್ಟು ಗೋಲ್ ಓರಿಯೆಂಟೆಡ್ ಆಗಿದ್ದೀರಾ ಅನ್ನೋದಕ್ಕೆ ಟೆಸ್ಟ್ ಮಾಡಕ್ ಬರ್ತಾ ಇರುತ್ತೆ. ಸೊ ಯು ಆಲ್ವೇಸ್ ಹ್ಯಾವ್ ಟು ಸ್ಟೇ ಫೋಕಸ್ಡ್ ಆನ್ ಯುವರ್ ಗೋಲ್. ನಾನು ಆಕ್ಟರ್ ಆಗ್ಬೇಕು ಅಂತ ಇದ್ದಾಗ ನನಗೆ ಗೊತ್ತಿರ್ಲಿಲ್ಲ ನಾನು ಹೆಂಗ್ ಆಕ್ಟರ್ ಆಗ್ತೀನಿ, ಏನಾಗ್ತೀನಿ, ನನ್ಗೆ ಏನು ಗೊತ್ತಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಚಿಕ್ಕಬೇಕಾದ್ರೆ ಶೂಟಿಂಗ್ ಸೆಟ್ಗೆಲ್ಲ ಬರ್ತಿದ್ವಿ. ಸೊ ನಾನು ಇವರೆಲ್ಲ ಹಿಂಗ್ ಆಕ್ಟ್ ಮಾಡ್ತಾರೆ ಹಿಂಗೆ ಅಂತ ನನ್ಗೆ ಖುಷಿ ಆಗ್ತಿತ್ತು ನೋಡಿ. ಮೈಂಡ್ ಅಲ್ಲಿತ್ತು ನನಗೆ ಒಂದ್ ನಿಮಿಷ ನಾನು ಆಕ್ಟರ್ ಆಗ್ತೀನಿ ಅಂತ, ಬಟ್ ಅದನ್ನ ಯಾರು ಹೇಳಿರ್ಲಿಲ್ಲ. ಇಟ್ ವಾಸ್ ಇನ್ಸೈಡ್ ಮೀ, ಐ ಹ್ಯಾಡ್ ನೆವರ್ ಟೋಲ್ಡ್ ಎನಿಬಡಿ ದಟ್ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ನಾನು ಥ್ರೂ ಔಟ್ ಸ್ಕೂಲ್ ಅಂಡ್ ಐ ಕೇಮ್ ಟು ಕಾಲೇಜ್, ನನ್ಗೇನೋ ಒಂದು ಡೈರೆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ. ಅವಾಗ ಐ ಚೇಂಜ್ ಮೈ ಹೋಲ್ ಗೇಮ್, ಚೇಂಜ್ ಫಾರ್ ಮೀ. ಓಕೆ, ಡೈರೆಕ್ಟರ್ ಆಗೋಣ ಅಂತ. 12th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಕಾಮರ್ಸ್ ಓದ್ತಾ ಇದ್ದೀನಿ, ಅಂಡ್ ದೆನ್ ಐ ಹ್ಯಾವ್ ಫೇಲ್ಡ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಇಲ್ಲಿ ಸಾಕಷ್ಟು ಜನ ಫೇಲ್ ಆಗಿರ್ತೀರಾ, ಆಗಿದ್ದೀರಾ ಇವಾಗ, ಅವ್ರ ಅಮ್ಮ ಓನ್ಲಿ ಒನ್ ಆಗಿದ್ದೀರಾ ಅಲ್ವಾ? ಫೇಲಿಯರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಬಿಕಾಸ್ ದೇ ಟೇಕ್ ಯು ಟುವರ್ಡ್ಸ್ ಅ ವೆರಿ ಗುಡ್ ಡೈರೆಕ್ಷನ್. ಫೇಲಿಯರ್ಸ್ ನಾವು ಯಾವತ್ತೂ ಫೇಲಿಯರ್ ಅಂತ ನೋಡಬಾರ್ದು, ಏನೋ ಒಂದು ಒಳ್ಳೇದಾಗುತ್ತೆ ಅಲ್ಲಿಂದ ಅಂತ ನೋಡಬೇಕು. ಬಟ್ ಹ್ಯಾವಿಂಗ್ ಸೆಡ್ ದಟ್, ಎಲ್ಲರೂ ಚೆನ್ನಾಗಿ ಓದಿ, ಎಲ್ಲರೂ ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಓಕೆ, ಪ್ರಾಮಿಸ್? ಓಕೆ, ಬಾಯ್. ಸೊ ನಾನು 12th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ, ಬೈ ದ ವೇ ಐ ವಾಸ್ ಬ್ರಿಲಿಯಂಟ್ ಇನ್ ಆಲ್ ದಿ ಅದರ್ ಸಬ್ಜೆಕ್ಟ್ಸ್, ಮ್ಯಾಥ್ಸ್ ಮಾತ್ರ. ನಾವ್ ಐ ಆಮ್ ಬ್ರಿಲಿಯಂಟ್ ಇನ್ ಮ್ಯಾಥಮೆಟಿಕ್ಸ್, ಬಟ್ ಹೇಳ್ತಾ ಇದ್ದೀನಿ ಅವಾಗ ಒಂದ್ ಏನೋ ಒಂದು ಡಿಸ್ಟ್ರಾಕ್ಷನ್ ಆಗ್ಬಿಟ್ಟು ಫೇಲ್ ಆಗ್ಬಿಟ್ಟು, ದೆನ್ ನಾನು ತುಂಬಾ ಅಳ್ಕೊಂಡು ಮನೆಗೆ ಬಂದೆ. ಓಕೆ, ನಮ್ಮ ಅಪ್ಪ ಇವಾಗ ಬೈತಾರೆ, ಏನ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಬಂದೆ ಮನೆಗೆ, ಮೈ ಫಾದರ್ ವಾಸ್ ಲೈಕ್ ಈಸ್ ವೆರಿ ಸ್ಟ್ರಿಕ್ಟ್, ಪುಲಿಸ್ ಆಫೀಸರ್ ಅಲ್ವಾ, ತುಂಬಾ ಸ್ಟ್ರಿಕ್ಟ್. ಸೊ ಮನೆಗೆ ಬಂದೆ, ಏನಾಗುತ್ತೆ ಏನಾಗುತ್ತೆ ಅಂತ ನಾನು ಅಳ್ತಾ ಇದ್ದೀನಿ. ಇಲ್ಲ ಡ್ಯಾಡಿ, ಫೇಲ್ ಆದ್ರೆ ನನ್ನ ಲೈಫೇ ಮುಗ್ದೋಯ್ತು ಅನ್ನೋ ರೇಂಜ್ ಅಳ್ತಾ ಇದ್ದೀನಿ. ಓಕೆ, ಅವರೇನಾದ್ರು ಫೇಲ್ ಆಗ್ಯಾ ಅಷ್ಟೇನಾ, ಓ ನಾನು ಲೈಫ್ ಫೇಲ್ ಆಗಿದ್ದೀನಿ ಅಂತ ಹೇಳಿದ್ರು. ಏನಿದ್ರು ನಿಮ್ ಪಾರ್ಟಿ ಚೇಂಜ್ ಆಗ್ಬಿಟ್ಟಿದೆ, ಬೆಳಗ್ಗೆ ನೋಡಿದ್ರೆ ಬೈತಾರೆ ಅಂತ ನನ್ ಭಯ ಆಗಿತ್ತು, ಇವಾಗ ನೋಡಿದ್ರೆ ಏನಿಲ್ಲ ಫೇಲ್ ಅಷ್ಟೇನಾ ಅಂತ ಹೇಳ್ತಿದ್ದಾರೆ. ಹೀ ಅಂಡರ್ಸ್ಟುಂಡ್ ದ ಸಿಚುವೇಶನ್. ಸೊ ಥ್ಯಾಂಕ್ಫುಲಿ ಅವ್ರು ನನಗೆ ಆ ಮೂಮೆಂಟ್ ಅಲ್ಲಿ ಎನ್ಕರೇಜ್ಮೆಂಟ್ ಕೊಟ್ರು. ಏನ್ ಎನ್ಕರೇಜ್ಮೆಂಟ್ ಕೊಟ್ರು? ಆ ಫೇಲ್ಯೂರ್ ಅಂತ ಟೈಮ್ ಆದಾಗ ಯಾರು ಎನ್ಕರೇಜ್ ಮಾಡ್ತಾರಲ್ವ, ಏನಂತ ಎನ್ಕರೇಜ್ ಮಾಡ್ತಾರಲ್ವ, ಅದು ತುಂಬಾ ಇಂಪಾರ್ಟೆಂಟ್. ಅದು ನಿಮ್ಗೆ ಟೀಚರ್ಸ್ ಇಲ್ಲ, ಪೇರೆಂಟ್ಸ್ ಇಲ್ಲ, ಯಾರು ಇಲ್ಲಾಂದ್ರೆ ನೀವು ನಿಮ್ಮನ್ನ ಎನ್ಕರೇಜ್ ಮಾಡ್ತಾ ಇರಬೇಕು. ಯು ಶುಡ್ ನೆವರ್ ಲೂಸ್ ಹೋಪ್ ಆನ್ ಯುವರ್ ಸೆಲ್ಫ್. ಸೊ ನಮ್ ತಂದೆ ಹೇಳಿದ್ರು, ನಿಮ್ಗೆ ಚಿಕ್ಕೋಳದಾಗಿಂದ ಆಕ್ಟಿಂಗ್, ಡಾನ್ಸಿಂಗ್, ಡ್ರಾಮಾ ಅದಿದ್ದು ತುಂಬಾ ಇಷ್ಟ, ವೈ ಡೋಂಟ್ ಯು ಜಾಯಿನ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಫಾರ್ 10 months ಡಿಪ್ಲೊಮಾ? ಓಕೆ, ಐ ಜಾಯಿನ್ ದ ಫಿಲ್ಮ್ ಇನ್ಸ್ಟಿಟ್ಯೂಟ್, ಡೈರೆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಂಡ್ ನಾವು ಕೋರ್ಸ್ ಮಾಡ್ತಾ ಮಾಡ್ತಾ ಅಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಮ್ಗೆ ಕ್ಲಾಸಸ್ ತಗೊಳ್ತಾರೆ, ಅವ್ರು ಹೇಳಿದ್ರು ಇಲ್ಲ ನೀನು ಡೈರೆಕ್ಟರ್ ಆಗ್ಬೇಡ, ಫ್ಯೂಚರಲ್ಲಿ ಆಗ್ತಿ ಅಂದ್ರೆ ಆಗಮ್ಮ, ಬಟ್ ಯು ಹ್ಯಾವ್ ಟು ಆಕ್ಟ್ ಇನ್ ಸಿನಿಮಾ ಅಂತ ನಾನು ತುಂಬಾ. ಅಂಡ್ ದೆನ್ ಐ ರಿಮೆಂಬರ್ಡ್ ಮೈ ಚೈಲ್ಡ್ಹುಡ್ ಡ್ರೀಮ್, ಹೌದಲ್ಲ ಚಿಕ್ಕೋಳ್ಬೇಕಾದ್ರೆ ನಾನು ಆಕ್ಟಿಂಗ್ ಅಂತೆಲ್ಲ ಇತ್ತು, ಐ ಡೋಂಟ್ ಐ ಪರ್ಸ್ಯೂ ದಿಸ್ ಅಂತ. ಸೊ ಯಾವ್ದೋ ಮೂಮೆಂಟ್ ಅಲ್ಲಿ ಫೇಲ್ ಆಗಿದ್ದು ನನ್ನ ಕರಿಯರ್ ದೊಡ್ಡದಾಗಿತ್ತು. ಇನ್ ದಟ್ ಮೂಮೆಂಟ್ ಐ ಸ್ಟಾರ್ಟೆಡ್ ಟೇಕಿಂಗ್ ಆಕ್ಟಿಂಗ್ ಕ್ಲಾಸಸ್, ಡೈರೆಕ್ಷನ್ ಕ್ಲಾಸಸ್, ಅಂಡ್ ಟುಡೇ ಐ ಆಮ್ ಅನ್ ಆಕ್ಟರ್. ನೀವು ಮುಂದೆ ಬಂದು ನಿಂತಿದ್ದೀನಿ ನಾನು. ಸೊ ನಮ್ಮ ಲೈಫ್ ಅಲ್ಲಿ ಯಾವಾಗ್ಲೂ ನಾನು ಸೂಪರ್ ಹಿಟ್ ಆಗ್ತೀನಿ, 100 marks ಸಿಗುತ್ತೆ, 85 marks ಸಿಗುತ್ತೆ, ನಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಏನಿದ್ರು ನೀವು 98 marks ತಗೊಂಡಿ, 100 ಬೇಕಿತ್ತಲ್ಲ ಅಂತ ಹೇಳ್ತಾರೆ ಸಮ್ ಟೈಮ್ಸ್. ಓಕೆ, ರೈಟ್, ಆಗಿದೆಯಾ ನಿಮ್ಗೆ ಯಾವತ್ತಾದ್ರು ಏನಿದ್ರು 99 ಅಷ್ಟೇ, 9 marks ಎಲ್ಲೋ ಇದ್ದು ಅಂತ ಆಗಿದೆಯಾ? ಓ, ನೀವು 70 ಬಂದ್ರೆ ಖುಷಿ ಆಗ್ಬಿಡ್ತಾರಂತ. ಹಾ, 75 ಎಲ್ಲೋ ತಲೆ ಆಡ್ತಾರೆ, ವಾಟ್ ಹ್ಯಾಪನ್? ನಿಮ್ ಪೇರೆಂಟ್ಸ್ 100 ಬೇಕಾ? ಅಂಡ್ ಐ ನೋ ದಟ್ ಫೀಲಿಂಗ್. ಸೊ ಏನಾಗುತ್ತೆ ಅಂದ್ರೆ ನಾವೇ ಅನ್ಕೊಳ್ತೀವಿ ಯಾವಾಗ ಪಾಸೇ ಆಗ್ಬೇಕು,
ನಮ್ದು ಒಳ್ಳೇದೇ ಆಗ್ಬೇಕು. ಬಟ್ ದೇರ್ ಇಸ್ ಅ ಸ್ಮಾಲ್ ಫೇಲಿಯರ್ ದಟ್ ಕಮ್ಸ್ ಇನ್ ಟು ಎವ್ರಿಬಡಿಸ್ ಲೈಫ್, ಸ್ಮಾಲ್ ಆರ್ ಬಿಗ್, ವಾಟ್ ಎವರ್ ಇಟ್ ಇಸ್, ದಟ್ ಫೇಲಿಯರ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಟರ್ನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಿಮ್ಮನ್ನ ಕೆಳಗಡೆಯಿಂದ ಎತ್ತುತ್ತೆ. ನೀವೆಲ್ಲೋ ಬೇರೆ ಕಡೆ ಹೋಗ್ತೀರಾ, ನೀವೆಲ್ಲೂ ಹೋಗ್ಬೇಕೋ ಅಲ್ಲಿ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ ಸ್ಟೋರಿ ರೈಟ್. ಸೊ ನಿಮ್ ಲೈಫ್ ಅಲ್ಲಿ ಫ್ಯೂಚರ್ ಅಲ್ಲಿ ಏನೇ ಆಗ್ಲಿ, ನೀವು ಚೆನ್ನಾಗಿ ಓದಿ, ಹಾರ್ಡ್ ವರ್ಕ್ ಮಾಡಿ, ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ, ನೀವು ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಮ್ಮನ್ನೆಲ್ಲ ನೋಡ್ಬಿಟ್ಟು. ಐ ವಾಸ್ ಥಿಂಕಿಂಗ್ ನಾನು ಇವತ್ತು ನನ್ನ ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು, ಶುಭಮಂಗಳ ಅಂತ ಹೇಳ್ತಾ ಇದ್ರು ಶಾಂತಾ ನಾಯಕ್ ಸರ್. ಆ ಸಿನಿಮಾ ಇವತ್ತು ರಿಲೀಸ್ ಆಗ್ಬೇಕಾಯ್ತು, ಬೈ ಚಾನ್ಸ್ ಪೋಸ್ಟ್ಪೋನ್ ಆಯ್ತು ಅದು, ಅದನ್ನ ಡೇಟ್ ಗಾಟ್ ಫ್ರೀ. ಅಂಡ್ ಅವ್ರು ಸರ್ ನಾನು ಬರ್ತೀನಿ ಅಂತ, ನಾನು ತುಂಬಾ ಕನ್ಫ್ಯೂಷನ್ ಇದ್ದೆ, ಹೇಳ್ತಾ ಇದ್ದೆ ಶಾಂತಾ ನಾಯಕ್ ಸರ್ ಗೊತ್ತಿಲ್ಲ ಸರ್ ಸಿನಿಮಾ ರಿಲೀಸ್ ಆಗ್ಬಹುದು, ರಿಲೀಸ್ ಆದ್ರೆ ಬರೋದು ಕಷ್ಟ ಅಂತ. ಲಕ್ಕಿಲಿ ಇಟ್ ಗಾಟ್ ಪೋಸ್ಟ್ಪೋನ್. ನನ್ನ ಖುಷಿ ಏನು ಅಂದ್ರೆ ಒಳ್ಳೆ ಲೆಕ್ಕಲ್ಲ ಇಲ್ಲಿ ಬಂದೆ, ನಿಮ್ಗೆಲ್ಲ ನೋಡಿದೆ ಅಂತ, ನಿಮ್ಗೆಲ್ಲ ಪ್ರೀತಿ ನೋಡಿ, ನನಗೆ ಇಲ್ಲಿ ಬಂದಿದ್ದು ಸಾರ್ಥಕ ಆಯ್ತು ಅಂತ. ನಿನ್ನೆ ಮಳೆ ನನಗೆ ಎಷ್ಟು ಕಷ್ಟ ಹೇಳ, ಐ ಡೋಂಟ್ ಲೈಕ್ ಇಟ್ ಟಾಕ್ ಅಬೌಟ್ ಮೈ ವೆರಿ ಗುಡ್ ಶಾಂತಾ ನಾಯ್ಕ್ ಸರ್ ಗೆ. ನಾಟ್ ಜಸ್ಟ್ ಮೈ ಡ್ಯಾಡ್, ಅಫ್ಕೋರ್ಸ್ ನಮ್ಮ ಅಮ್ಮ ಕೂಡ, ಅವ್ರನ್ನ ಅಮ್ಮ ಅಂದ್ರೆ ಗೊತ್ತಲ್ವಾ, ನೀವು ಏನ್ ಮಾಡಿದ್ರು ಓಕೆ ಅಲ್ವಾ, ನೀವು ಪಾಸ್ ಆಗಿ ಫೇಲ್ ಆಗಿ ಏನ್ ಮಾಡಿದ್ರು ಓಕೆ. ಸೊ ಅಫ್ಕೋರ್ಸ್ ಆ ತರ ನಮ್ ಲೈಫ್ ಅಲ್ಲಿ ಇರ್ಬೇಕು, ಅವ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಬಟ್ ಪೀಪಲ್ ಹೂ ಆರ್ ಸ್ಟ್ರಿಕ್ಟ್ ಲೈಕ್ ಫಾದರ್ಸ್, ಹೂ ಆರ್ ಸ್ಟ್ರಿಕ್ಟ್ ಲೈಕ್ ಪ್ರೊಫೆಸರ್ಸ್, ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಯುವರ್ ಲೈಫ್. ಓಕೆ, ಸೊ ಆಸ್ ಐ ವಾಸ್ ಸೇಯಿಂಗ್, ಎಂಜಾಯ್ ಯುವರ್ ಕಾಲೇಜ್ ಲೈಫ್. ಓಕೆ, ವಾಪಸ್ ಬರಲ್ಲ ಈ ಟೈಮು. ನಾನು ನಿಮಗೆ ಒಂದು ಕಥೆ ಹೇಳ್ತೀನಿ, ಇಟ್ಸ್ ವೆರಿ ಸ್ಮಾಲ್ ಶಾರ್ಟ್ ಸ್ಟೋರಿ, ಐ ಲೈಕ್ ಟು ಶೇರ್ ವಿತ್ ಯು. ಯಾಕೆ ಈ ಕಥೆ ಹೇಳ್ತೀನಿ ಅಂದ್ರೆ, ಈ ಕಥೆ ನನಗೆ ತುಂಬಾ ದೊಡ್ಡ ರೀತಿಲಿ, ತುಂಬಾ ಚಿಕ್ಕ ಕಥೆ, ಇಟ್ಸ್ ಅ ವೆರಿ ಸಿಲಿ ಸ್ಟೋರಿ, ವೆರಿ ವೆರಿ ಸಿಲಿ ಸ್ಟೋರಿ. ಬಟ್ ನನಗೆ ಎಷ್ಟು ದೊಡ್ಡ ರೀತಿಲಿ ಹೆಲ್ಪ್ ಆಗುತ್ತೆ ಅಂದ್ರೆ, ಐ ಕಾಂಟ್ ಇವನ್ ಟೆಲ್ ಯು, ಲೆಟ್ ಮೀ ಟೆಲ್ ಯು ಸ್ಟೋರಿ. ನಿಮ್ಗೆ ಒಂದು ಕಪ್ಪೆ ಗೊತ್ತಲ್ಲ, ಫ್ರಾಗ್, ಯೋರ್ ನೋ ನೋಡಿಲ್ವಾ, ಸೊ ಒಂದ್ ಕಪ್ಪೆ ಹಾಕೊಂಡು ಹಾಕೊಂಡು ಇಮ್ಯಾಜಿನ್ ಮಾಡಿ, ಅದ್ರ ಪರ್ಸ್ಪೆಕ್ಟಿವ್ ಅದ್ರ ಲೈಫ್ನ. ಓಕೆ, ಅದ್ರ ಮೈಂಡ್ ಅಲ್ಲಿ ಏನ್ ನಡೀತಾ ಇರುತ್ತೋ, ಅದ್ರ ಹೆಂಗ್ ಥಿಂಕ್ ಮಾಡುತ್ತೋ, ಏನ್ ಮಾತಾಡುತ್ತೋ, ಅದ್ರ ವಯಸ್ಸಿಂದ ನನಗೆ ಗೊತ್ತಿಲ್ಲ. ಸೊ ಜಂಪ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ವೆಲ್ ಇರುತ್ತೆ, ವೆಲ್ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಬಾವಿ, ಬಾವಿ. ಸೊ ಬಾವಿ ಅಲ್ಲಿ ಬಂದು ಬಿದೋಗ್ಬಿಡುತ್ತೆ ಬೈ ಮಿಸ್ಟೇಕ್. ಅದ್ ಬೇಕು ಅಂತ ಬಿಡಲ್ಲ, ಯಾರು ಬಿಡಲ್ಲ ಬೇಕು ಅಂತ, ನಾವು ಬೇಕು ಅಂತ ಫೇಲ್ ಆಗಲ್ಲ, ಕರೆಕ್ಟ್ ಅಲ್ವಾ, ಅದಾಗುತ್ತೆ ಹಾಗೆ. ಸೊ ಕಪ್ಪೆ ಬಂದು ಆ ಒಂದು ವೆಲ್ ಅಲ್ಲಿ ಬಿದೋಗ್ಬಿಡುತ್ತೆ, ಆದ್ರೆ ನೀರಿಲ್ಲ ಏನು ಇಲ್ಲ, ಇಟ್ಸ್ ಅ ಖಾಲಿ ಬಾವಿ. ಓಕೆ, ಏನು ಇಲ್ಲ ಅಲ್ಲಿ. ಮೇಲ್ ನೋಡುತ್ತೆ, ಅಯ್ಯೋ ನಾನು ಹಿಂಗ್ ಹೋಗ್ಲಿ ಮೇಲೆ, ನನ್ನ ಲೈಫ್ ವಾಪಸ್ ಹೆಂಗ್ ಹೋಗ್ಲಿ, ಏನ್ ಮಾಡ್ಲಿ ಅಂತ ಇಟ್ಸ್ ಇನ್ ಅ ಡೀಪ್ ಥಿಂಕಿಂಗ್. ಆಮೇಲೆ ಏನಾಗುತ್ತೆ, ಆಚೆ ಯಾರೋ ಒಬ್ರು ಹಿಂಗೇನೋ ಡಿಪ್ ಮಾಡ್ತಾ ಇರ್ತಾರೆ. ಸೊ ಮಣ್ಣಿರುತ್ತಲ್ವಾ, ಆ ಡಿಪ್ ಮಾಡಿ ಮಾಡಿ ಮಣ್ಣನ್ನ ಈಗೇನಿದು ಬಾವಿ ಹಿಂಗಿದೆ ಯಾರಾದ್ರೂ ಬಿದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು, ಇದನ್ನ ಮುಚ್ಚಣ ಅಂತ ಹೇಳ್ಬಿಟ್ಟು ಡಿಕ್ ಮಾಡಿಬಿಟ್ಟು ಏನ್ ಹೇಳ್ತಾರೆ, ಮಣ್ಣನ್ನ ಅದ್ರಲ್ಲಿ ಹಾಕಕ್ ಶುರು ಮಾಡ್ತಾರೆ. ಫ್ರಾಗ್ ಗೆಟ್ ಸ್ಕೇರ್ಡ್, ಭಯ ಪಡುತ್ತೆ, ಅಯ್ಯೋ ಇದು ನನ್ ಮೇಲೆ ಬೀಳುತ್ತೆ, ನನ್ನೇಲಿ ಬಿದ್ಬಿಟ್ಟು ನನ್ನ ಮುಚ್ಚಾಕ್ ಬಿಡುತ್ತೆ, ನಾನ್ ಏನು ಆಗಲ್ಲ ಲೈಫ್ ಅಲ್ಲಿ, ನಾನು ಇಲ್ಲೇ ಬಿದ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ ಅಂತ ಫ್ರಾಗ್, ದಟ್ಸ್ ವಾಟ್ ಫ್ರಾಗ್ ಇಸ್ ಥಿಂಕಿಂಗ್. ಓಕೆ, ಅಫ್ಕೋರ್ಸ್ ಆ ಸಿಚುವೇಶನ್ ಇದ್ರೆ ನಾನು ಭಯ ಪಡ್ತೀನಿ, ನೀವು ಭಯ ಫೇಲ್ ಆದಾಗ ನಾನು ಕೊಡ್ತೀನಿ ಲೈಫೇ ಮುಗ್ದೋಯ್ತು ಅಂತ, ರೈಟ್? ನೋ ನೋ ನೋ, ಲೈಫ್ ಹ್ಯಾಸ್ ಗ್ರ್ಯಾಂಡ್ ಪ್ಲಾನ್ ಫಾರ್ ಯು ಮೈ ಫ್ರೆಂಡ್ಸ್. ಓಕೆ, ಸೊ ಆ ಫ್ರಾಗ್ ಏನ್ ಇಷ್ಟ ಪಡುತ್ತೆ, ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಒಂದು 10 ನಿಮಿಷ ಸೆಲ್ಫ್ ಪಿಟಿ ಝೋನ್ ಅಲ್ಲಿ ಹೋಗ್ಬಿಡುತ್ತೆ. ಬಟ್ ಏನೋ ಒಂದು ಕ್ಲಿಕ್ ಆಗುತ್ತೆ ನಮ್ಮ ಮೈಂಡ್ ಅಲ್ಲಿ, ಅದ್ರ ಮೈಂಡ್ ಅಲ್ಲಿ, ನಮ್ಮ ಮೈಂಡ್ ಅಲ್ಲಿ, ನಮ್ ಎಲ್ಲರ ಮೈಂಡ್ ಅಲ್ಲಿ, ಇಲ್ಲ ಇಲ್ಲ ಚಾನ್ಸ್ ಇಲ್ಲ ಬಾಸ್, ನಾನ್ ಸ್ಟಾರು, ನಾನ್ ಹಿಂಗೆ, ನಾನ್ ಸೂಪರು, ನಾನ್ ಹಂಗೆ ಹಿಂಗೆ ಅಂತ ಏನೋ ಇನ್ಸ್ಪಿರೇಷನ್, ಸೆಲ್ಫ್ ಇನ್ಸ್ಪಿರೇಷನ್. ನಮ್ಗೆಲ್ಲ ಆಗುತ್ತಲ್ವಾ, ಮಿರರ್ ಅಲ್ಲಿ ನೋಡ್ಕೊಂಡು ಮಾತಾಡ್ತೀವಿ ಒಂದೊಂದ್ಸಲ, ನಾನು ಮಾಡ್ತೀನಿ. ಸೊ ಆ ಸಮಯದಲ್ಲಿ ಫ್ರಾಗ್ ಏನು, ಅದಕ್ಕೆ ಏನ್ ಹೊಡೆಯುತ್ತೆ ಅಂದ್ರೆ, ಮಣ್ಣು ಬೀಳ್ತಾ ಇದೆಯಾ, ಅದನ್ನ ನಾನು ಹಿಂಗ ಸರ್ಸ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಳ್ತೀನಿ ಅಂತ. ಸೊ ಈ ಕೈಂಡ್ಸ್ ಆಫ್ ಯು ನೋ ಜಸ್ಟ್ ಟೇಕ್ಸ್ ಆಫ್ ದಟ್ ಮಣ್ಣು ಫ್ರಮ್ ಹಿಸ್ ಬಾಡಿ, ಈ ಶೇಕ್ಸ್ ಇಟ್ ಆಫ್ ಅಂಡ್ ಹಿ ಕಮ್ಸ್ ಆನ್ ಟಾಪ್ ಆಫ್ ದ ಮಣ್ಣು, ಮತ್ತೆ ಮಣ್ಣು ಬೀಳುತ್ತೆ, ಅದನ್ನ ಮತ್ತೆ ಹಿಂಗ್ ಶೇಕ್ಸ್ ಇಟ್ ಆಫ್ ಅಂಡ್ ಹಿ
ಕಮ್ಸ್ ಆನ್ ಟಾಪ್ ಆಫ್ ದಟ್. ಸೊ ಹಾಗೆ ಮಾಡಿ 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 ಬಾವಿಯಿಂದ ಆಚೆ ಬಂದ್ಬಿಡುತ್ತೆ. ಓಕೆ, ಸೊ ದಟ್ ಈಸ್ ಅ ವೆರಿ ಸ್ಮಾಲ್ ಸಿಲಿ ಸ್ಟೋರಿ. ಬಟ್ ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ? ನಿಮ್ ಲೈಫ್ ಅಲ್ಲಿ ಏನೇ ಆಗ್ಲಿ, ಫೇಲ್ಯೂರ್ ಬರ್ಲಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ನೇಬರ್ಸ್ ಯಾರೇ ಹೇಳಿ ನಿಮ್ ಕೈಲಿ ಆಗಲ್ಲಪ್ಪ, ನಿಮ್ ಡಾಕ್ಟರ್ ಆಗಲ್ಲ ಬಿಡಿ, ಏನ್ ಅವಳು ಏನ್ ಮಾಡ್ತಿದ್ದಾಳೆ, ಇವ್ನ ಏನ್ ಮಾಡ್ತಿದ್ದಾನೆ, ಇಲ್ಲ ಇಲ್ಲ ಇವ್ರು ಕಾಮರ್ಸ್ ಅಲ್ಲಿ ಏನು ಮಾಡಕ್ ಆಗಲ್ಲ, ಆಕ್ಟಿಂಗ್ ಮಾಡ್ತೀಯ ನೀನು, ಆಕ್ಟರ್ ಅಂದ್ರೆ ನಿನ್ ಕೈಲಿ ಮಾಡಕ್ ಆಗಲ್ಲ. ಯಾರು ನಿಮ್ಗೆ ಎಷ್ಟೇ ಡೌಟ್ಸ್ ಪಡ್ಲಿ, ಏನೇ ಹೇಳಿ ನಿಮ್ಗೆ, ವಾಟ್ ಎವರ್ ದೇ ಸೇ, ಆಗಲ್ಲ ನಿಮ್ ಕೈಲಿ. ನಿಮ್ಮ ಮೈಂಡ್ ಅಲ್ಲಿ ಅದಿದೆಯಾ, ನಾನು ಮಾಡೇ ಮಾಡ್ತೀನಿ ಅನ್ನೋದಿದೆಯಾ ನಿಮ್ಗೆ? ಇದ್ರೆ ಯಾರು ನಿಮಗೆ ನೆಕ್ಸ್ಟ್ ಟೈಮ್ ನಿನ್ ಕೈಲಿ ಆಗಲ್ಲ ಅಂತ ಹೇಳಿದ್ರೆ, ನೀನ್ ಫೇಲ್ ಆಗಿದ್ಯಾ, ಫೇಲ್ ಆಗ್ತಾ ಇರ್ತೀಯ ಅಂತ ಅಂದ್ರೆ ನೀವೇನ್ ಮಾಡ್ತೀರಾ? ಕೆಳಗಡೆ ಬೀಳಿಸಿ ಅದ್ರ ಮೇಲೆ ನಿಂತ್ಕೊಂಡು, ಇಲ್ಲ ಬಾಸ್ ನಾನು ತುಂಬಾ ಮುಂದೆ ಹೋಗ್ತೀನಿ, ನಾನು ಹೇಗೆ ಏನ್ ಆಗ್ಬಿಡ್ತೀನಿ ಆಗ ತೋರಿಸ್ತೀನಿ ಅಂತ ಐ ವಿಲ್ ಶೋ ಯು ಅಂತ ಇರ್ಬೇಕು, ರೈಟ್? ಸೊ ನೀವೆಲ್ಲ ಕಾಲೇಜ್ ಲೈಫ್ ನ ಎಂಜಾಯ್ ಮಾಡಿ, ರಿಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ಟೇಕ್ ಕೇರ್ ಆಫ್ ದೆಮ್, ರಿಸ್ಪೆಕ್ಟ್ ಯುವರ್ ಪ್ರೊಫೆಸರ್ಸ್, ಫ್ರೆಂಡ್ಸ್, ಆಲ್ ಆಫ್ ಯು, ಪ್ಲೀಸ್ 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 ದಯವಿಟ್ಟು ಎಂಜಾಯ್ ಮಾಡಿ ಲೈಫ್ನ. ಅಂಡ್ ಆ ಒಂದು ಗೋಲ್ ಇರುತ್ತಲ್ಲ ಲೈಫ್ ಅಲ್ಲಿ, ನೀವೇನಾಗ್ಬೇಕಂತಿದ್ದೀರಾ ಅದನ್ನ, ಅದ್ರ ಮೇಲೆ ನಿಮ್ ಕಾನ್ಸಂಟ್ರೇಷನ್ ಇಟ್ಕೊಂಡು, ಯಾರು ಏನೇ ಹೇಳಿ ನಿಮ್ ಲೈಫ್ ಅಲ್ಲಿ ಏನೇ ಫೇಲ್ಯೂರ್ಸ್ ಬರ್ಲಿ, ನೀವು ಅದನ್ನ ಮಣ್ಣನ್ನ ಕೆಳಗಡೆ ಬೀಳಿಸಿ ಅದ್ರ ಮೇಲೆ ನಿಂತ್ಕೊಂಡು ನಾನು ಏನಿದ್ದೀನಿ ಅಂತ ತೋರಿಸ್ತೀನಿ ಅಂತ ಇರ್ಬೇಕು. ಓಕೆ, ಆಲ್ ದ ವೆರಿ ಬೆಸ್ಟ್ ಆಲ್ ಆಫ್ ಯು, ಒಳ್ಳೆ ಫ್ಯೂಚರ್ ಆಗ್ಲಿ ಎಲ್ರಿಗೂ. ನಮ್ಮ ಕರ್ನಾಟಕ, ನಮ್ಮ ಸ್ಪೆಷಲಿ ನಮ್ಮ ಕಡೆ ಹೈದರಾಬಾದ್ ಕರ್ನಾಟಕ, ಅವ್ರು ಇರೋದ್ರದ್ದು ನಾರ್ತ್ ಕರ್ನಾಟಕ, ಜಸ್ಟ್ ಇಸ್ ಓಲ್ಡ್. ನಂಗೆ ತುಂಬಾ ಖುಷಿ ಆಗುತ್ತೆ, ನಾನು ಇಲ್ಲಿಂದ ಹೋಗ್ಬಿಟ್ಟು ಸಿನಿಮಾ ಮಾಡ್ತಿದ್ದೀನಿ, ತುಂಬಾ ಸರ್ಪ್ರೈಸ್ ಆಗ್ತಾರೆ, ನೀವು ನಾರ್ತ್ ಕರ್ನಾಟಕದವರ ಅಂತ ಸರ್ಪ್ರೈಸ್ ಆಗ್ತಾರೆ. ಬಟ್ ಸ್ಟಿಲ್ ಐ ಫೀಲ್ ವೆರಿ ಪ್ರೌಡ್ ದಟ್ ಐ ಕಮ್ ಫ್ರಮ್ ದಿಸ್ ರೀಜನ್. ತುಂಬಾ ಹೆಮ್ಮೆ ಇದೆ ನನಗೆ, ಇಲ್ಲಿ ಬಂದ ಮೇಲೆ ನಮ್ಗೆ ಪ್ರೀತಿ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಅಗೇನ್. ಟು ಆಲ್ ದ ಪ್ರೊಫೆಸರ್ಸ್, ಟೀಚರ್ಸ್, ಥ್ಯಾಂಕ್ ಯು ಸೋ ಮಚ್, ಆಲ್ ಆಫ್ ಯು, ಆಲ್ ಮೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.